ಹೆಣ್ ಮಕ್ಳಿಗೆ ತಿಂಗಳ ತಿಂಗಳ ಕೊಡ್ತೀನಿ ಅಂದ್ರು. ಅಲ್ಲಿ ಬಂದಿಲ್ಲ, ಅದಕ್ಕೆ ನಾನು ಹೇಳ್ತಿರೋದು. ಒಂದ್ ತಿಂಗಳು ಕೊಟ್ಟಂಗ ಮಾಡಿದ್ರು, ಒಂದ್ ತಿಂಗಳು ಇಲ್ಲ, ಒಂದ್ ತಿಂಗಳು ಕೊಟ್ಟಂಗ ಅಂತ ನನಗೆ ಸುದ್ದಿ. ಅಲ್ಲಿಂದ ಮುಂದೆ ಇಲ್ಲ. ಇದು ಇವ್ರ ಗ್ಯಾರಂಟಿ ವ್ಯವಸ್ಥೆಗಳು. ನಾನು ಯಾತಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸುಳ್ಳ ಅಂತ ಸಿದ್ದರಾಮಯ್ಯಗೆ ಯಾಕೆ ಹೇಳ್ತೀರಿ ಅಂತ ನೀವು ಕೇಳಿದ್ರಲ್ಲ, ಕೇಳಿದ್ರ ತಾನೆ, ಕೇಳ್ದಲ್ಲಪ್ಪ, ಜೋರಂಗಳು ಇಡೀ ರಾಜ್ಯ ನೋಡ್ತಾ ಇದೆ. ಅವಲ್ಲ ಕೇಳಿದ್ರಲ್ವಾ, ಸುಳ್ಳ ಅಂತ ಒಪ್ಕೊತಿರ್ತಾನೆ ನೀವೀಗ? ಹೌದು, ನೀವೊಬ್ಬರೇ ಒಪ್ಕೊಳ್ಳೇಬೇಕಲ್ಲ. ಇಡೀ ರಾಜ್ಯ ಜನ ಹೇಳ್ತಿದ್ದಾರೆ 2000 ರೂಪಾಯಿ ನಮಗೆ ಬರ್ತಾ ಇಲ್ಲ, ವಿದ್ಯುತ್ ನಮಗೆ 200 ಯೂನಿಟ್ನಷ್ಟು ಫ್ರೀ ಬರ್ತಾ ಇಲ್ಲ, ರೇಷನ್ ಇಲ್ಲ ಸರ್, ಕಾಲೇಜಿನ ನಿರುದ್ಯೋಗಿ ಯುವಕರಿಗೆ 3000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, 1 ರೂಪಾಯಿ ದುಡ್ಡು ಬಂದಿಲ್ಲ. ರೇಷನ್ನು ನರೇಂದ್ರ ಮೋದಿ ರೇಷನ್ ಏನು ಬರ್ತದೆ ಅದು ಬಿಟ್ಟರೆ ಇಲ್ಲ. ಹಂಗಾಗಿ ಈ ರೀತಿ ಸುಳ್ಳ ಅಂತ ಸಿದ್ದರಾಮಯ್ಯಗೆ ಹೇಳ್ತಿರ್ಬೇಕಾದ್ರೆ, ಒಂದು ಡಿ ಕೆ ಶಿವಕುಮಾರ್ ಕಳ್ಳ ಅಂತ ಜನ ಹೇಳ್ತಿರೋ ತಪ್ಪೇನಿದೆ? ಬಹಿರಂಗವಾಗಿ ತುಂಬ ಸ್ಪಷ್ಟವಾಗಿ ಬರ್ತಾ ಇದೆ. ಅವ್ರ ಕೊಟ್ಟಿರೋದು ಅಕೌಂಟ್ಗೂ ಇಲ್ಲಿ ಸಿಕ್ಕಿರೋಂಥ ದಾಖಲೆಗಳು ಭಾಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಸುಳ್ಳ, ಡಿ ಕೆ ಶಿವಕುಮಾರ್ ಕಳ್ಳ ಅಂತ ಜನ ಮಾತಾಡ್ತಿದ್ದಾರೆ. ಸರ್, ಕಾಂಗ್ರೆಸ್